ಅದು ಪ್ರತಿಷ್ಠಿತ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ವ್ಯಾಸಂಗೆ ಅತ್ಯುತ್ತಮವಾದಂತಹ ಅವಕಾಶವನ್ನ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಾದ ವಿವಿ ವಿವಾದಗಳ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಈಗಂತೂ ಆರೋಪ ಪ್ರತ್ಯಾರೋಪಗಳು ಕೆಸರರ್ ಚಾಟ ಜೋರಾಗ್ತಾ ಇದೆ ಕುಲಪತಿಗಳ ವಿರುದ್ಧ ಕೋಟಿ ಕೋಟಿಯ ಲೂಟಿಯ ಆರೋಪ ಕೇಳಬಂದಿದೆ ಹಾಗಾದರೆ ಅಲ್ಲಿ ನಡೆದಿರೋದಾದರೂ ಏನು ಬನ್ನಿ ನೋಡೋಣ ಬೆಂಗಳೂರು ವಿವಿಯಲ್ಲಿ ಬೊಗಿಲೆದ್ದ ಅಸಮಾಧಾನ ಸಿಂಡಿಕೇಟ್ ಅನುಮೋದನೆ ಇಲ್ಲದೆ ಇಪ್ಪತ್ತೆಂಟು ಕೋಟಿ ಅಪ್ರೂವಲ್ ಮೊದಲು ರಾಜೀನಾಮೆ ಕೊಡಿ ವಿದ್ಯಾರ್ಥಿ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಅಸಮರ್ಥ ಹಣಕಾಸು ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಅಬ್ಬಬ್ಬಾ ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಬೆಂಗಳೂರು ವಿವಿಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಬೆಂಗಳೂರು ವಿವಿಯಲ್ಲಿ ಕುಲಪತಿ ರಾತ್ರೋರಾತ್ರಿ ಕೋಟ್ಯಾಂತರ ರೂಪಾಯಿಯನ್ನ ಅನುಮೋದನೆ ಇಲ್ಲದೆ ಬಿಡುಗಡೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಇತರೆ ಸೌಲಭ್ಯಗಳಿಗೆ ಹಣ ಬಿಡುಗಡೆ ಆಗಬೇಕಂದ್ರೆ ಮೊದಲು ಹಣಕಾಸು ವಿಭಾಗ ಅನುಮೋದನೆ ಬೇಕು ನಂತರ ಸಿಂಡಿಕೇಟ್ನಿಂದಲೂ ಅನುಮೋದನೆ ಬೇಕು ಆದರೆ ಇದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ನಿನ್ನೆ ರಾತ್ರಿ ಎಂಟು ಗಂಟೆ ವೇಳೆಗೆ ಹಣಕಾಸು ಅಧಿಕಾರಿ ಜಯಲಕ್ಷ್ಮಿ ಎಂಬುವರು ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಇದನ್ನು ಖಂಡಿಸಿ ಇಂದು ಬೆಂಗಳೂರು ವಿವಿ ಶಿಕ್ಷಕೇತರ ಸಂಘ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಬೆಂಗಳೂರು ವಿವಿ ಹಣಕಾಸು ವಿಭಾಗಕ್ಕೆ ಮುತ್ತಿಗೆ ಹಾಕಿದ್ದಾರೆ ಇನ್ಚಾರ್ಜ್ ಫೈನಾನ್ಸ್ ಆಫೀಸರ್ ಜಯಲಕ್ಷ್ಮಿ ಕಚೇರಿಗೆ ನುಗ್ಗಿ ಕ್ಲಾಸ್ ತೆಗೆದುಕೊಂಡರು ಅಧಿಕಾರಿಯನ್ನ ಹೊರಗೆ ಕಳಿಸಿ ಬಾಗಿಲಿಗೆ ಬೀಗ ಜಡಿದ್ರು ಸುಮಾರು ಎಂಟು ಗಂಟೆ ರಾತ್ರಿ ರಾತ್ರಿಯಲ್ಲಿ ಚೆಕ್ ಜನರೇಟ್ ಆಗಿಲ್ಲ ಅಂದ್ಬಿಟ್ಟು ಚೆಕ್ ಸೆಕ್ಷನ್ ಬೀಗ ಹೊಡೆದು ಇಲ್ಲಿನ ಕೆಲವು ಅಧಿಕಾರಿಗಳು ಸೇರ್ಕೊಂಡು ಎಫ್ ಅವ್ರು ಇಟ್ಕೊಂಡು ಏನು ನಿನ್ನೆ ಮಾಡಿದ್ದಾರೆ ಅದ್ರ ಅದ ವಿರುದ್ಧವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ ಇಲ್ಲಿರೋ ಒಂದ್ರು ರೂಪಾಯಿಗಳೂ ರೂಪಾಯಿಗಳು ನಮ್ಮ ವಿದ್ಯಾರ್ಥಿಗಳದ್ದು ನಮ್ಮ ನಮ್ಮ ಟೀಚಿಂಗ್ ಸ್ಟಾಫ್ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಅವ್ರ ಬೆವರು ಅನಿಗಳಿದೆ ಯಾವ್ದೋ ಬೇರೆ ಕೆಟ್ಟ ದಿವ್ಸಕ್ಕೋಸ್ಕರ ಇದನ್ನ ಒಂದೊಂದು ರಾತ್ರಿಯಲ್ಲಿ ಈ ತರ ಹಗರಣಗಳು ಮಾಡ್ಕೊಂಡು ದುಡ್ಡನ್ನ ಕೊಳ್ಳೆ ರೀತಿ ಬಂದಿದೆ ಹಣ ಏನಾದ್ರು ಬಿಡುಗಡೆ ಆಗಿ ಟ್ರಾನ್ಸ್ಫರ್ ಏನಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ರಾಜ್ಯಪಾಲರ ಕಚೇರಿ ಮುತ್ತಿಗೆ ಹಾಕಿ ಈ ಸಮಸ್ಯೆ ಬಗ್ಗೆ ಹೋರಾಡಬೇಕು ಅನ್ಕೊಂಡಿದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ವೇಣುಗೋಪಾಲ್ ಸಿಂಡಿಕೇಟ್ ಹಾಗೂ ಸರ್ಕಾರದ ಅನುಮೋದನೆ ಪಡೆದ ಮೇಲೇನೆ ಎಲ್ಲಾ ಪ್ರಕ್ರಿಯೆ ಆಗಿದೆ ಅಪ್ರೂವಲ್ ಪಡೆಯೋಕೆ ರಾತ್ರಿ ಎಂಟು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಅಂತೆಲ್ಲ ಇಲ್ಲ ಕುಲಪತಿಗಳಿಗೆ ಎಲ್ಲ ಅಧಿಕಾರ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಏನ್ ಬೇಕಿದ್ರು ಮಾಡಬಹುದು ಅಂದರು ಅದಕ್ಕೆ ಸಿಂಡಿಕೇಟ್ ಮೀಟಿಂಗೂ ಆಗಿದೆ ಫೈನಾನ್ಸ್ ಕಮಿಟಿ ಮೀಟಿಂಗ್ ಆಗಿದೆ ಸರ್ಕಾರದಿಂದ ಫೈನಾನ್ಸು ಡಿಪ್ಟಿ ಡ ಸೆಕ್ರೆಟ್ರಿ ಇದೆಲ್ಲ ಭಾಗವಹಿಸಿ ಆರು ತಿಂಗಳು ಎಂಟು ತಿಂಗಳ ಹಿಂದೆ ಅದು ನಿರ್ಣಯ ಆಗಿರೋದು ಸೊ ಅದರಿಂದ ಏನು ತೊಂದರೆ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವೈಸ್ ಚಾನ್ಸ್ಲರ್ ಪೋಸ್ಟು ರಾತ್ರಿ ಹಗಲು ಇದು ಬರಲ್ಲ ಯಾರೂ ಇಲ್ಲಿ ಇದು ಮಾಡಿಕೊಂಡು ಹೋಗಲ್ಲ ಒಟ್ನಲ್ಲಿ ಬೆಂಗಳೂರು ವಿವಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಸಾಕ್ಷಿಯಾಗಬೇಕೇ ಹೊರತು ಅಧಿಕಾರ ಆರೋಪ ಪ್ರತ್ಯಾರೋಪದಿಂದ ವಿವಾದಗಳಿಂದ ಸುದ್ದಿ ಮಾಡುತ್ತಿದೆ ಇನ್ನಾದರೂ ಉನ್ನತ ಶಿಕ್ಷಣ ಪರಿಷತ್ ಮಧ್ಯಪ್ರವೇಶಿಸಿ ವಿವಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕಬೇಕಿದೆ ಮಾದೇಶ್ ಆನಿಕಲ್ ಪಬ್ಲಿಕ್ ಟಿವಿ ಬೆಂಗಳೂರು